ಎಲೆಕ್ಟ್ರಿಕ್ ವೆಹಿಕಲ್ಗಳ ಮಾರಾಟ ಭಾರತದಲ್ಲಿ ಹೆಚ್ಚಾಗ್ತಾನೇ ಇದೆ. ಅದರಲ್ಲೂ ಬೇಡಿಕೆ ತಕ್ಕಂತೆ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಇನ್ನಷ್ಟು ಬಿಡುಗಡೆ ಆಗ್ತಾ ಇದೆ ನಮ್ಮ ದೇಶದಲ್ಲಿ. ಒಂದು ಸೆಗ್ಮೆಂಟ್ ಅದರಲ್ಲಿ ಅಂದರೆ ಎಲೆಕ್ಟ್ರಿಕ್ ಪ್ರೀಮಿಯಂ ಸ್ಕೂಟರ್ಸ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕನ್ನಡ ಡ್ರೈವ್ ಸ್ಪಾರ್ಕ್. ನಾನು ನಿಮ್ಮ ಪುನೀತ್ ಭಾರದ್ವಾಜ್. ಆ್ಯಂಡ್ ಇವತ್ತು ನಾವು ಪರಿಚಯ ಮಾಡಿಸ್ಕೊಂತ ಸ್ಕೂಟರ್ TVS iQube. ಬನ್ನಿ, ಈ ಎಲೆಕ್ಟ್ರಿಕ್ ಸ್ಕೂಟರ್ ಬಗ್ಗೆ ಎಲ್ಲ ಡೀಟೇಲ್ಸ್ ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಈ ಸ್ಕೂಟರ್ನ ಡಿಸೈನ್ ಬಗ್ಗೆ ಮಾತಾಡೋಣ. ನಾನಾಗಲೇ ಹೇಳ್ದಂಗೆ ಇದು ಒಂದು ಪ್ರೀಮಿಯಂ ಎಲೆಕ್ಟ್ರಿಕ್ ಸ್ಕೂಟರ್. ಸೊ TVS ಅವರು ಅದಕ್ಕೋಸ್ಕರ ಒಂದು ರೆಟ್ರೋ ಲುಕ್ನ ಕೊಟ್ಟು ಒಳ್ಳೆ ಡಿಸೈನ್ ಅಟ್ರಾಕ್ಟ್ ಆಗೋ ಥರ ಕೊಟ್ಟಿದ್ದಾರೆ. ಮೆಚೋರ್ಡ್ ಲುಕ್ ಇದೆ ಈ ಡಿಸೈನ್ಗೆ. ಮತ್ತು ನನಗೆ ಪರ್ಸನಲ್ ಆಗಿ ವಾಕ್ಮ್ಯಾನ್ ಪ್ಲೇಯರ್ಸ್ ಬರ್ತಾ ಇತ್ತಲ್ಲ ಕ್ಯಾಸೆಟ್ ಹಾಕ್ಬಿಟ್ಟು ಪೋರ್ಟಬಲ್ ಪ್ಲೇಯರ್ಸ್, ಅದು ನನಗೆ ನೆನಪಾಗುತ್ತೆ ಏನಕ್ಕೆ ಅಂತ ಗೊತ್ತಿಲ್ಲ. ಇದನ್ನು ನೋಡಿದಾಗ, ಈ ಸ್ಕೂಟರ್ನ ನೋಡಿದಾಗ ಎಸ್ಪೆಷಲಿ, ಸೊ ಒಂಥರ ನಾಸ್ಟಾಲ್ಜಿಕ್ ಫೀಲಿಂಗ್ ಬರುತ್ತೆ ನನಗೆ ಈ ಸ್ಕೂಟರ್ನ ಡಿಸೈನ್ನ ನೋಡಿದಾಗ. ಹಾಗೆ ಇದೊಂದು ಟೈಮ್ಲೆಸ್ ಡಿಸೈನ್. ಸೊ ವರ್ಷಗಳ ನಂತರ ಈ ಸ್ಕೂಟರ್ನ ನೀವು ನೋಡಿದಾಗ ಸ್ಟಿಲ್ ಈ ಡಿಸೈನ್ ಒಂದು ಫ್ರೆಶ್ ಅಪೀಲ್ನ ಕೊಡುತ್ತೆ. ಸೊ ಈ ಸ್ಕೂಟರ್ನ ಮುಂಭಾಗದ ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಸ್ಟಾರ್ಟಿಂಗ್ ನಿಮಗೆ ಇಲ್ಲಿ ಒಂದು LED DRL ಏನಿದೆ ಅದನ್ನು ಕೊಟ್ಟಿದ್ದಾರೆ. ಇದೊಂದು ಯು ಶೇಪ್ ಅಲ್ಲಿದೆ. ಮತ್ತು ಇಲ್ಲಿ ವಿಂಡ್ಸ್ಕ್ರೀನ್ ಇದೆ, ಸ್ಮಾಲ್ ವಿಂಡ್ಸ್ಕ್ರೀನ್. ಹಾಗೆ ಸ್ಮಾರ್ಟ್ಎಕ್ಸ್ ಕನೆಕ್ಟ್ ಅಂತ ಒಂದು ಬ್ಯಾಡ್ಜಿಂಗ್ ಕೂಡ ಇದೆ, ಬಿಕಾಸ್ ವೈರ್ಲೆಸ್ ಕನೆಕ್ಟೆಡ್ ಫೀಚರ್ ಇದೆ ಇದರಲ್ಲಿ. ಮತ್ತು TVS ಬ್ಯಾಡ್ಜಿಂಗ್ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಒಂದು ಸ್ಟೈಲಿಶ್ ಏರ್ ಇಂಟೇಕ್ ಥರ ಡಿಸೈನ್ ಕೊಟ್ಟಿದ್ದಾರೆ. ಅದರ ಜೊತೆ ನಿಮಗೆ ಮೇಯ್ನ್ ಫೀಚರ್ ಫ್ರಂಟಲ್ಲಿ ಅಂತಂದರೆ ಇದರ ಒಂದು ಹಾರಿಸಾಂಟಲ್ ಹೆಡ್ಲ್ಯಾಂಪ್ ಅರೇಂಜ್ಮೆಂಟು. ಅದ್ರ ಸೈಡಲ್ಲಿ ಆ್ಯಕ್ಚುಲಿ ಎಕ್ಸ್ಟ್ರೀಮ್ ಸೈಡಲ್ಲಿ ಇರೋದು ಇದರ ಟರ್ನ್ ಸಿಗ್ನಲ್ ಇಂಡಿಕೇಟರ್ಸು. ಬಟ್ ಇಲ್ಲಿ ನಿಮಗೆ ಮೂರು ಲ್ಯಾಂಪ್ಸ್ ಇದೆ, ಅದರಲ್ಲಿ ಔಟರ್ ಎರಡು ಇರೋದು ಲೋ ಬೀಮ್. ಸೆಂಟರ್ ನೀವು ಹೈ ಬೀಮ್ ಹಾಕಿದಾಗ ಸೆಂಟರ್ ಒನ್ ಆ್ಯಕ್ಟಿವೇಟ್ ಆಗಿ ಮೂರು ಸೇರಿ ಹೈ ಬೀಮ್ ಕ್ರಿಯೇಟ್ ಮಾಡುತ್ತೆ. ಆಮೇಲೆ ನಿಮಗೆ ಈ iQube ಸ್ಕೂಟರ್ದು ಬ್ಯಾಡ್ಜಿಂಗ್ ಕೂಡ ಇದೆ. ಅದು ಬಿಟ್ಟರೆ ನಿಮಗೊಂದು ಏನು ವೈಟ್ ಏಪ್ರನ್, ಒಂದು ಲಾರ್ಜ್ ಏಪ್ರನ್ ಇದೆ, ಅದ್ರ ಜೊತೆ ಒಂದು ಪಿಯಾನೋ ಬ್ಲ್ಯಾಕ್ ಫಿನಿಶ್ ಕಾಂಟ್ರಾಸ್ಟಿಂಗ್ ಕಲರ್ ಕೊಟ್ಟು ಒಂದು ಅಟ್ರಾಕ್ಟಿವ್ ಡಿಸೈನ್ ಆಗಿ ಫ್ರಂಟ್ ಸ್ಕೂಟರಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇನ್ನು ಈ ಸ್ಕೂಟರ್ನ ಸೈಡ್ ಡಿಸೈನ್ ಬಗ್ಗೆ ಮಾತಾಡ್ತಾ, ನಿಮಗೆ ಒಂದು ಸ್ಕ್ವೇರಿಶ್ ಪ್ರೊಫೈಲ್ ಏನಿದೆ ಅದು ನಿಮಗೆ ಇಲ್ಲಿ ಎದ್ದು ಕಾಣುತ್ತೆ ಸೈಡಲ್ಲಿ ನೋಡಿದಾಗ ಈ ಸ್ಕೂಟರ್ನ. ಮತ್ತು ಒಂದು ರೋಬೋಟ್ ಫೀಲ್ ಏನು ಬರುತ್ತೆ ಆ ಥರ ಒಂದು ಫೀಲು ಈ ಸ್ಕೂಟರ್ನ ನಿಮಗೆ ನೀಡುತ್ತೆ. ಹಾಗೆ ಒಂದು ಕಣ್ ಸೆಳೆಯೋ ಫೀಚರ್ ಅಂತಂದರೆ ಅಲ್ಲಿರೋ ಒಂದು ಎಲೆಕ್ಟ್ರಿಕ್ ಲೈಟ್ ಏನಿದೆ ಅದು ನೀವು ಆ್ಯಕ್ಚುಲಿ ಥ್ರಾಟಲ್ ಮಾಡಿದಾಗ ಆಫ್ ಆಗುತ್ತೆ, ಸ್ಟೇಷ್ನರಿ ಇದ್ದಾಗ ಸ್ಕೂಟರ್ ಆನ್ ಆಗಿದ್ದಾಗ ಅದು ಆನ್ ಆಗಿರುತ್ತೆ. ಅದು ಒಂದು ಮಾಡರ್ನ್ ಫೀಲ್ ಮತ್ತು ಒಂದು ತುಂಬ ಚೆನ್ನಾಗಿ ಕಾಣೋ ಒಂದು ಎಲಿಮೆಂಟ್ನ ಕೊಟ್ಟಿದ್ದಾರೆ. ಹಾಗೆ ನಿಮಗೆ iQube ಎಲೆಕ್ಟ್ರಿಕ್ ಅನ್ನೋ ಒಂದು ಬ್ಯಾಚ್ ಕೂಡ ಸ್ಕೂಟರಲ್ಲಿ ಎರಡೂ ಬದಿ ಕಾಣುತ್ತೆ. ಮತ್ತು ಸೀಟ್ ಏನಿದೆ ಅದು ನೀವು ಒಂದು ಒಳ್ಳೆ ಪ್ರೊಫೈಲ್ನ ನೋಡ್ಬೋದು. ವೈಟ್ ಸೀಟ್ ಚೆನ್ನಾಗಿದೆ ರೈಡರ್ಗೆ ಮತ್ತು ಪಿಲಿಯನ್ಗೆ. ಮತ್ತು ನಿಮಗೆ ಮಾಡರ್ನ್ ಟಚ್ ಕೊಡೋದಕ್ಕೆ ಒಂದು ಕಾಂಟ್ರಾಸ್ಟಿಂಗ್ ಸ್ಟಿಚಿಂಗ್ ಕೂಡ TVS ಅವರು ಕೊಟ್ಟಿದ್ದಾರೆ ಇದರಲ್ಲಿ. ಕೊನೆಯದಾಗಿ ಗ್ರ್ಯಾಬ್ ರೇಲ್ಸ್ ಏನಿದೆ ಅದು ಕೂಡ ಒಂದು ಒಳ್ಳೆ ಡಿಸೈನ್ನ ಹೊಂದಿದೆ. ಒಂದು ವೈಡ್ ಗ್ರ್ಯಾಬ್ ರೇಲ್ಸ್ ಆಗಿರೋದ್ರಿಂದ ನೀಟಾಗಿ ಹಿಡ್ಕೊಳ್ಬೋದು. ಅದ್ರ ಜೊತೆಗೆ ಒಂದು ಡ್ಯುಯಲ್ ಟೋನ್ ಫಿನಿಶ್ ಇದೆ ಅದರಲ್ಲಿ. ಲೆದರ್ ಸ್ಟ್ರಾಪ್ ಕೂಡ ಒಂದು ಏನು ಹಾಕಿದ್ದಾರೆ ಅದು ಒಂದು ಒಳ್ಳೆ ಲುಕ್ ಕೊಡುತ್ತೆ ಆ ಗ್ರ್ಯಾಬ್ ರೇಲ್ಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಈ ಸ್ಕೂಟರ್ನ ರೇರ್ ಡಿಸೈನ್ ಬಗ್ಗೆ ಮಾತಾಡಬೇಕು ಅಂದರೆ, ಮುಂದೆ ಹೆಂಗೆ ನಿಮಗೆ ಒಂದು ಹಾರಿಸಾಂಟಲ್ ಅರೇಂಜ್ಮೆಂಟ್ ಇದೆಯೋ ಅದೇ ಒಂದು ಹಾರಿಸಾಂಟಲ್ ಲೈನಲ್ಲಿ ನಿಮಗೆ LED ಟೈಲ್ ಲ್ಯಾಂಪ್ಸ್ ಮತ್ತು ಟರ್ನ್ ಇಂಡಿಕೇಟರ್ಸ್ ಎರಡು ಸೈಡ್ ಕೊಟ್ಟಿದ್ದಾರೆ. ಹಾಗೆ ಒಂದು ತುಂಬ ಸಣ್ಣ iQube ಬ್ಯಾಡ್ಜು ಇಲ್ಲಿ ಇದೆ, ಅದ್ರ ಜೊತೆ ಪಾರ್ಕ್ ಅಸಿಸ್ಟ್ ಅಂತ ಇದೆ. ಇದ್ರ ಬಗ್ಗೆ ಏನು ಅಂತ ಮುಂದೆ ಈ ವಿಡಿಯೋ ನಾನು ತಿಳಿಸ್ತೀನಿ. ಅಗೇನ್ ನಿಮಗೆ ಸಿಂಪಲ್ ಡಿಸೈನ್, ವೈಟ್ ಫಿನಿಶ್ ಈ ಸ್ಕೂಟರಲ್ಲಿರೋದು. ಅಗೇನ್ ಸಿಂಪಲ್ ಡಿಸೈನ್, ಏನು ಜಾಸ್ತಿ ಟ್ರೈ ಮಾಡಿಲ್ಲ TVS ಅವರು ಇಲ್ಲಿ. ಗುಡ್ ಡಿಸೈನ್ ಅಂತ. ಸೊ ಇನ್ನು ಈ TVS iQube ಎಲೆಕ್ಟ್ರಿಕ್ ಸ್ಕೂಟರ್ನ ಫೀಚರ್ಸ್ ಬಗ್ಗೆ ಮಾತಾಡೋಣ. ನಾನಾಗಲೇ ಹೇಳ್ದಂಗೆ ಇದಕ್ಕೆ ಒಂದು ಕಂಪ್ಲೀಟ್ LED ಲೈಟಿಂಗ್ನ ಕೊಟ್ಟಿದ್ದಾರೆ TVS ಅವರು. ಇದರಲ್ಲಿರೋ ಎಲ್ಲ ಲೈಟ್ಸ್ LED ಯೂನಿಟ್ಸ್. ಮತ್ತು ಸ್ವಲ್ಪ ಹಿಂದೆ ಬಂದು ಹ್ಯಾಂಡಲ್ ಬಾರ್ನ ನೋಡಿದಾಗ ನಮಗೆ ಫಸ್ಟ್ ಗಮನಕ್ಕೆ ಬರೋದು ಇದರ TFT ಸ್ಕ್ರೀನ್ ಮತ್ತು ಸ್ವಿಚ್ ಗೇರ್. ಸೊ ಇನ್ನು ಈ ಸ್ವಿಚ್ ಗೇರ್ನ ನೋಡಿದಾಗ ನಿಮಗೆ ಒಂದು ಡೆಡಿಕೇಟೆಡ್ ಹಜಾರ್ಡ್ ಇಂಡಿಕೇಟರ್ನ ಕೊಟ್ಟಿದ್ದಾರೆ. ಅದ್ರ ಜೊತೆ ಒಂದು ಪಾರ್ಕಿಂಗ್ ಬಟನ್ನ ಕೊಟ್ಟಿದ್ದಾರೆ ಮತ್ತು ಮೋಡ್ ಬಟನ್ ಇದೆ. ಆ ಕಡೆ ಸ್ವಿಚ್ ಗೇರ್ನ ನೋಡಿದಾಗ ನಿಮಗೆ ಹೈ ಬೀಮ್, ಹೆಡ್ಲ್ಯಾಂಪ್ ಆಪ್ರೇಷನ್ ಮತ್ತು ಟರ್ನ್ ಸಿಗ್ನಲ್ ಇಂಡಿಕೇಟರ್ ಆ್ಯಂಡ್ ಹಾರ್ನ್ ಇದೆ. ಸೊ ಇದಿಷ್ಟು ಸ್ವಿಚ್ ಗೇರ್ ಫೀಚರ್ಸ್. ಆದರೆ ಅದರಲ್ಲಿ ಅದರ ಮಧ್ಯೆ ಇರುವುದು ಒಂದು ಸ್ಕ್ರೀನ್ ಏನಿದೆ TFT ಡಿಸ್ಪ್ಲೇ, ಅದು ಒಂದು ಕಲರ್ಫುಲ್ ಡಿಸ್ಪ್ಲೇ ಈ ಸ್ಕೂಟರ್ಗೆ ಕೊಟ್ಟಿರೋದು. ಅಗೇನ್ ನಾನು ಆಗಲೇ ಹೇಳ್ದಂಗೆ ರೆಟ್ರೋ ಆ್ಯಂಡ್ ಮಾಡರ್ನ್ ಬ್ಯಾಲೆನ್ಸ್ನ ಕರೆಕ್ಟಾಗಿ ಸ್ಟ್ರೈಕ್ ಮಾಡ್ತಾಯಿದ್ದಾರೆ TVS ಅವರು ಇದರಲ್ಲಿ. ಸೊ ಈ ಸ್ಕ್ರೀನಲ್ಲಿ ನಿಮಗೆ ಹಲವಾರು ಇನ್ಫಾರ್ಮೇಷನ್ ಸಿಗುತ್ತೆ ರೈಡರ್ಗೆ. ಫಸ್ಟ್ ಆಫ್ ಆಲ್ ಇದು ಒಂದು ಬ್ಲೂಟೂತ್ ಕನೆಕ್ಟೆಡ್ ಯೂನಿಟ್. ಸೊ ನೀವು
TVS iQube ಅನ್ನೋ ಒಂದು ಸ್ಮಾರ್ಟ್ಫೋನ್ ಅಪ್ಲಿಕೇಶನ್ನ ಯೂಸ್ ಮಾಡಿ ಈ ಸ್ಕೂಟರ್ನ ಬ್ಲೂಟೂತ್ ಜೊತೆ ಪೇರ್ ಮಾಡಿದಾಗ ನಿಮಗೆ ಹಲವಾರು ಇನ್ಫಾರ್ಮೇಷನ್ ತೋರಿಸುತ್ತೆ. ಅದು ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಆಗಿರ್ಬೋದು, ಮತ್ತು ಕಾಲ್ SMS ಅಲರ್ಟ್ಸ್ ಅದೆಲ್ಲ ಆಗಿರುತ್ತೆ. ಹಾಗೆಯೇ ನಿಮಗೆ ಈ ಸ್ಕ್ರೀನಲ್ಲಿ ಒಂದು ಎರಡು ಥರದ ಸ್ಪ್ಲಿಟ್ ಇದೆ. ರೈಟ್ ಸೈಡ್ ಏನಿದೆ ಅದೊಂದು 75% ಆಫ್ ದ ಸ್ಕ್ರೀನ್. ಅಲ್ಲಿ ನಿಮಗೆ ಇದರ ಟ್ರಿಪ್ ಮೀಟರ್, ಯಾವ ಮೋಡಲ್ಲಿ ಇದ್ದೀರಾ, ಮತ್ತು ಯಾವ ಥರ ನಿಮ್ಮದು ಓಡೋಮೀಟರ್, ಮತ್ತು ರೇಂಜ್, ಚಾರ್ಜ್ ಎಲ್ಲ ನಿಮಗೆ ಡೀಟೇಲ್ಸ್ ಕೊಡುತ್ತೆ. ಲೆಫ್ಟ್ ಸೈಡ್ ಆಫ್ ದ ಸ್ಕ್ರೀನ್ ಏನಿದೆ ಅದೊಂದು 25% ಆಫ್ ದ ಸ್ಕ್ರೀನ್, ಅದು ಡೆಡಿಕೇಟೆಡ್ ಆ ಮೊಬೈಲ್ ಕನೆಕ್ಷನ್ ಆ್ಯಪ್ಗೆ ಕೊಟ್ಟಿದ್ದಾರೆ. ಅಲ್ಲಿ ನಿಮಗೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಮತ್ತು ಇನ್ನೂ ಟ್ರಿಪ್ ಡೀಟೇಲ್ಸ್ ಏನು ಸಿಗುತ್ತೆ ಅದೆಲ್ಲನೂ ನೀವು ಕಂಡ್ಕೊಳ್ಬೋದು. ಹಾಗೆ ನಾನು ಆಗಲೇ ಹೇಳಿದಂಗೆ ಒಂದು ಸ್ಮಾರ್ಟ್ಫೋನ್ ಅಪ್ಲಿಕೇಶನ್ ಕೂಡ ಪೇರ್ ಮಾಡ್ಬೋದು. ಈ ಅಪ್ಲಿಕೇಶನ್ನ ಒಳಗೆ ನೀವು ಹೋದಾಗ ನಿಮಗೆ ಅಗೇನ್ ತುಂಬ ಡೀಟೇಲ್ಸ್ ಇದೆ. ರ್ಯಾಂಕಿಂಗ್ ಫೀಚರ್ ಕೂಡ ಒಂದು ಇದೆ, ಇಲ್ಲಿ ನೀವು ಕಂಪೇರ್ ಮಾಡ್ಬೋದು ನೀವು ಯಾವ ಥರ ಓಡಿಸ್ತಾ ಇದ್ದೀರಾ ಅಂತಂದ್ಬಿಟ್ಟು. ಇನ್ನು ಹಿಂದೆ ಬಂದಾಗ ನಿಮಗೆ ಸೀಟ್ ರಿಲೀಸ್ಗೆ ಅಲ್ಲಿ ಕೀ ಹಾಕಬೇಕು. ಕೀ ಓಪನ್ ಮಾಡಿದಾಗ ನಿಮಗೆ ಅಗೇನ್ ಬೂಟ್ ಸ್ಟೋರೇಜ್, ಅಂಡರ್ ಸೀಟ್ ಸ್ಟೋರೇಜ್ ಏನಿದೆ ಅದು ಸಿಗುತ್ತೆ. ಅಂಡರ್ ಸೀಟ್ ಸ್ಟೋರೇಜಲ್ಲಿ ನಿಮಗೆ ಎರಡು ನೋಟೇಬಲ್ ಫೀಚರ್ಸ್, ಒಂದು USB ಪೋರ್ಟ್ ಮತ್ತು ಇನ್ನೊಂದು ಲೈಟ್ ಇದೆ ಲ್ಯಾಂಪ್. ಬಟ್ ಅದು ಹೆಂಗೆ ಅಂತಂದರೆ ನೀವು ಆ ಕೀ ತೆಗ್ದು ಬೂಟ್ನ ಸೀಟ್ನ ಎತ್ತಿದಾಗ ತಿರ್ಗಾ ವಾಪಸ್ ಕೀ ಹಾಕಿದಾಗಲೇ ಆ ಲೈಟ್ ಆನ್ ಆಗೋದು. ಅದು ಒಂದು ಫೀಚರ್ ಚೆನ್ನಾಗಿರ್ಬೋದಾಗಿತ್ತು. ಇನ್ನು ಇಂಪ್ಲಿಮೆಂಟೇಷನ್ ಚೆನ್ನಾಗಿರ್ಬೋದಾಗಿತ್ತು. ಮತ್ತು ನಿಮಗೆ ಇಲ್ಲಿ ಯಾವುದೇ ಥರದ ಮುಂದೆ ಸ್ಟೋರೇಜ್ ಸ್ಪೇಸ್ ಸಿಗದೋದ್ರೂ TVS ಅವರು ಎರಡು ಹುಕ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಲಗೇಜ್ ಕ್ಯಾರಿಯರ್ ಹುಕ್ ಇದೆ ಫ್ರಂಟಲ್ಲಿ, ಮತ್ತು ಸೀಟ್ ಕೆಳಗಡೆ ಕೂಡ ಒಂದು ಹುಕ್ ಇದೆ. ಅದೆರಡೂ ಒಂದು ಹುಕ್ ಸಿಗುತ್ತೆ. ಮತ್ತು ಕೊನೆಯದಾಗಿ ಇದರ ಫೀಚರ್ ಅಂತಂದರೆ ಇದರ ಫ್ಲಿಪ್ ಓಪನ್ ಕೀ. ಸೊ ಒಂದು ಅಗೇನ್ ಕ್ಯೂಬ್ ಆಕಾರದಲ್ಲಿ ಈ ಕೀನ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಒಂದು ಟಾರ್ಚ್ ಲೈಟ್ ಕೂಡ ಇದೆ, ಅದನ್ನು ಕೂಡ ನೀವು ಆಪ್ರೇಟ್ ಮಾಡ್ಬೋದು. ಹಾಗೆ ಇದು ಫ್ಲಿಪ್ ಓಪನ್ ಕೀ. ಸೊ ಹಿಂಗೆ ಮಾಡಿದಾಗ ಫ್ಲಿಪ್ ಆಗುತ್ತೆ. ಗುಡ್ ಡಿಸೈನ್, ಒಂದು ಒಳ್ಳೆ ಫೀಲ್ ಕೊಡುತ್ತೆ ನಿಮಗೆ ಎವ್ರಿ ಟೈಮ್ ನಿಮ್ಮ ಸ್ಕೂಟರ್ನ ತೊಗೊಂಡಾಗ. ಹಾಗೆ ಇಲ್ಲಿ iQube ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಓವರಾಲ್ ಇದರಲ್ಲಿ ಒಂದು ಫೀಚರ್ಸ್ iQube ಏನು ಕೊಟ್ಟಿದ್ದಾರೆ, ವೆರಿ ವೆಲ್ ರೌಂಡೆಡ್ ಫೀಚರ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಈ ಸ್ಕೂಟರ್ನ ಓಡಿಸೋದಕ್ಕೆ ಹೇಗಿದೆ ಅಂತ ಹೇಳೋಕ್ಕೆ ಮುಂಚೆ ಇದರ ಸ್ಕೂಟರ್ನ ಸ್ಪೆಸಿಫಿಕೇಷನ್ಸ್ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಮೊದಲನೇದಾಗಿ ಇದರಲ್ಲಿ ಒಂದು 4.4 kW ಬ್ರಸ್ಲೆಸ್ DC ಮೋಟರ್ನ ಬಾಶ್ ಇಂದ ಸೋರ್ಸ್ ಮಾಡಿದ್ದಾರೆ TVS ಅವರು. ಅದು ನಿಮಗೆ ಹಿಂದೆ ಹಬ್ ಏನಿದೆ ಅಲ್ಲಿ ಮೌಂಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಒಂದು 2.25 kW ಲಿಥಿಯಂ ಅಯಾನ್ ಬ್ಯಾಟ್ರಿ ಪ್ಯಾಕ್ನ TVS ಅವರು ಕೊಟ್ಟಿದ್ದಾರೆ ಈ ಸ್ಕೂಟರ್ಗೆ. ಇದೆರಡು ಕಾಂಬಿನೇಷನಲ್ಲಿ ನಿಮಗೆ ಪೀಕ್ ಪವರ್ ಏನಿದೆ ಅದು ಒಂದು 6.5 BHP ಬರುತ್ತೆ, ಮತ್ತು ಪೀಕ್ ಟಾರ್ಕ್ ಏನಿದೆ ಅದು 140 Nm ಅಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ. ಮತ್ತು ಈ ಮೋಟರ್ ಬ್ಯಾಟ್ರಿ ಪ್ಯಾಕ್ನಿಂದ ಇದರ ಕಾಂಬಿನೇಷನಿಂದ ಈ ಸ್ಕೂಟರ್ಗೆ ಮ್ಯಾಕ್ಸಿಮಮ್ 74 km ಆಫ್ ರೇಂಜನ್ನು ನಿಮಗೆ ಕೊಡುತ್ತೆ. ಮತ್ತು ಇದರ ಚಾರ್ಜಿಂಗ್ ಟೈಮ್ ಏನಿದೆ TVS ಅವ್ರು ಹೇಳಿದ್ದು ಮತ್ತು ನಮಗೆ ಕಂಡು ಬಂದಿದ್ದು ಕೂಡ ಜಸ್ಟ್ ಓವರ್ 5 hours ಫ್ರಮ್ 0 to 100%. ಮತ್ತು ಆನ್ಬೋರ್ಡ್ ಚಾರ್ಜರ್ ಏನಿದೆ ಅದನ್ನು ಯೂಸ್ ಮಾಡಿದಾಗ 500 W ಚಾರ್ಜರ್, ಅದನ್ನು ಯೂಸ್ ಮಾಡಿದಾಗ ನಮಗೆ ಈ ಚಾರ್ಜಿಂಗ್ ಟೈಮ್ ಕಂಡು ಬಂತು ಈ ಸ್ಕೂಟರಲ್ಲಿ. ಸೊ ಇದಿಷ್ಟು ಚಾರ್ಜಿಂಗ್ ಮತ್ತು ರೇಂಜ್ ಸ್ಪೆಸಿಫಿಕೇಷನ್ಸ್ ಆಗಿದ್ರೆ ಇನ್ನು ಮುಂದೆ ಈ ಸ್ಕೂಟರಲ್ಲಿರೋ ಒಂದು ಮೆಕ್ಯಾನಿಕಲ್ ಕಾಂಪೊನೆಂಟ್ಸ್ ಬಗ್ಗೆ ಮಾತಾಡೋಣ. ಸ್ಟಾರ್ಟಿಂಗ್ ವಿತ್ ಸಸ್ಪೆನ್ಷನ್, ಇದರಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಫ್ರಂಟಲ್ಲಿದೆ, ಅಗೇನ್ ಒಂದು ಗುಡ್ ರೈಡ್ ಕ್ವಾಲಿಟಿ ಕೊಡುತ್ತೆ. ಮತ್ತು ಹಿಂದೆ ಏನಿದೆ ಅದು ಒಂದು ಡ್ಯುಯಲ್ ಶಾಕ್ ಅಬ್ಸಾರ್ಬರ್ ಯೂನಿಟ್. ಬಟ್ ಅದಕ್ಕೆ TVS ಅವರು ಸ್ಟಿಲ್ ಒಂದು ಪ್ರೀಲೋಡ್ ಸೆಟ್ಟಿಂಗ್ನ ಕೊಟ್ಟಿದ್ದಾರೆ, ಒಂದು ಗುಡ್ ಫೀಚರ್ ಅಂತ ಹೇಳ್ಬೋದು. ಅಗೇನ್ ನಿಮ್ಮ ವೆಯ್ಟ್ ಪ್ರಕಾರ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಇನ್ನೂ ರೈಡ್ ಕ್ವಾಲಿಟಿ ಚೆನ್ನಾಗಾಗುತ್ತೆ. ಇನ್ನು ಮುಂದೆ ಬರ್ತಾ ಇದರ ಬ್ರೇಕಿಂಗ್ ಬಗ್ಗೆ ಮಾತಾಡೋಣ. ಮುಂದೆ ಡಿಸ್ಕ್ ಬ್ರೇಕ್ ಇದೆ, ಹಿಂದೆ ರೇರ್ ಡ್ರಮ್ ಬ್ರೇಕ್ನ ಕೊಟ್ಟಿದ್ದಾರೆ. ಅಗೇನ್ ಕಾಂಬಿ ಬ್ರೇಕ್ ಇದೆ ನಿಮಗೆ. ಸೊ ಯಾವುದೇ ಒಂದು ಲಿವರ್ನ ನೀವು ಪ್ರೆಸ್ ಮಾಡಿದ್ರೂ ಎರಡು ಕಡೆ ಬ್ರೇಕ್ ಆಕ್ಟಿವೇಟ್ ಆಗುತ್ತೆ. ಅಗೇನ್ ಸೇಫ್ಟಿ ಫೀಚರ್, ಇನ್ ಟರ್ಮ್ಸ್ ಆಫ್ ಸೇಫ್ಟಿ ಅದು ಗುಡ್ ಅಂತ ಅನ್ಬೋದು. ಇನ್ನು ಕೊನೆಯದಾಗಿ ಟೈರ್ಸ್ ಮತ್ತು ವೀಲ್ ಬಗ್ಗೆ ಹೇಳ್ತೀನಿ. ಇದರಲ್ಲಿ ಒಂದು 12-inch ಅಲಾಯ್ ವೀಲ್ಸ್ ಇದೆ, ಜೊತೆಗೆ 90x90 ಸೆಕ್ಷನ್ ಟ್ಯೂಬ್ಲೆಸ್ ಟೈರ್ಸ್ನ ಎರಡೂ ಕಡೆ ನಿಮಗೆ ಈ ಸ್ಕೂಟರಲ್ಲಿ ಕಂಡುಬರುತ್ತೆ. ಸೊ ಇದು ನಿಮ್ಮ ಈ TVS iQube ನೀಡಿರೋ ಒಂದು ಮೆಕ್ಯಾನಿಕಲ್ ಕಾಂಪೊನೆಂಟ್ನ ಸ್ಪೆಸಿಫಿಕೇಷನ್ಸ್. ಇನ್ನು ಈ ಸ್ಕೂಟರ್ನ ಓಡಿಸೋದಕ್ಕೆ ಹೇಗಿದೆ ಅಂತ ಹೇಳ್ತೀನಿ ಈ ವಿಡಿಯೋನಲ್ಲಿ, ಬನ್ನಿ ಶುರು ಮಾಡೋಣ. ಸೊ ಈಗ ನಾವು iQube ಎಲೆಕ್ಟ್ರಿಕ್ ಸ್ಕೂಟರ್ನ ಓಡಿಸ್ತಾ ಇದ್ದೀವಿ. ಒಂದು ಎಲೆಕ್ಟ್ರಿಕ್ ಸ್ಕೂಟರ್ನ ಓಡಿಸೋ ಏನು ಫೀಲಿಂಗ್ ಬರುತ್ತೋ ನಿಮಗೆ, ಅದು ಒಂದು ಎಕ್ಸೈಟ್ಮೆಂಟ್ ಲೆವೆಲ್ನ ಈ ಸ್ಕೂಟರ್ ಜಾಸ್ತಿ ಮಾಡುತ್ತೆ ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ವಿತ್ ಈ ಸ್ಕೂಟರ್ನ ಪವರ್. ಸೊ ನೀವು ನಾರ್ಮಲ್ ಸ್ಕೂಟರ್ಸ್, ಎಲೆಕ್ಟ್ರಿಕ್ ಸ್ಕೂಟರ್ಸ್ ಭಾಳಷ್ಟು ಏನು ನೋಡ್ತಿರ್ತೀರ ಆ ಥರ ಇರೋಲ್ಲ. ಇಮಿಡಿಯೇಟ್ ಪವರ್ ಡೆಲಿವರಿ ಇದೆ ಇದರಲ್ಲಿ. ನಾನು ಹೇಳ್ದಂಗೆ ಪರ್ಫಾರ್ಮೆನ್ಸ್ ಸಕಾಲಾಗಿದೆ, ನಿಮಗೆ ಇಮಿಡಿಯೇಟ್ ರೆಸ್ಪಾನ್ಸ್ ಸಿಗುತ್ತೆ ಸ್ಕೂಟರ್ದು.
ಸೊ ಅದಕ್ಕೆ ಒಂದು ಓಡಿಸೋ ಎಕ್ಸೈಟ್ಮೆಂಟ್ ಈ ಸ್ಕೂಟರ್ದು ಒಂದು ಬಹಳ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದಕ್ಕೆ ಮೇಲೆ ಈ ಸ್ಕೂಟರ್ನ ಹ್ಯಾಂಡ್ಲಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು ಬ್ಯೂಟಿಫುಲ್ ಹ್ಯಾಂಡ್ಲರ್ ಇದು. ನಿಮಗೆ ಸಸ್ಪೆನ್ಷನ್ ಕೂಡ ತುಂಬ ಚೆನ್ನಾಗಿದೆ ಇದರಲ್ಲಿ. ಒಳ್ಳೆ ಸಸ್ಪೆನ್ಷನ್ ಟ್ರಾವೆಲ್ ಆಗಲಿ ಬಂಪ್ಸ್ನ ಎಲ್ಲ ತುಂಬ ಸೋಕ್ ಮಾಡುತ್ತೆ. ಮತ್ತು ಹಂಗೆ ಪ್ರೀಲೋಡ್ ರೇರ್ ಅಡ್ಜಸ್ಟ್ ಇರೋದ್ರಿಂದ ಅದು ನಿಮಗೆ ಹೆಲ್ಪ್ ಮಾಡುತ್ತೆ ಕರೆಕ್ಟ್ ಸಸ್ಪೆನ್ಷನ್ ಸೆಟಪ್ನ ನೀವು ಕಂಡ್ಕೊಳ್ಳೋದಕ್ಕೆ. ಮತ್ತು ಈ ವೀಲ್ ಬೇಸ್ ಸ್ವಲ್ಪ ಶಾರ್ಟ್ ಆಗಿರೋದ್ರಿಂದ ನೀವು ಆ್ಯಕ್ಚುಲಿ ಸಿಟಿ ಕಮ್ಯೂಟ್ ಎಲ್ಲ ತುಂಬ ಈಸಿಯಾಗಿ ಮಾಡ್ಬೋದು. ಅಂದರೆ ಬ್ಯುಸಿ ಸಿಟಿ ಟ್ರಾಫಿಕಲ್ಲೆಲ್ಲ ತುಂಬ ಈಸಿಯಾಗಿ ಈ ಸ್ಕೂಟರ್ನ ಓಡಿಸ್ಬೋದು. ಎಫರ್ಟ್ ಬೇಕಾಗಲ್ಲ ತುಂಬ. ಹಾಗೆ ಇದು 118 kilos ವೆಯ್ಟ್ ಇರೋದ್ರಿಂದ ಸೊ ನಿಮಗೆ ಮೆನ್ಯೂರಬಿಲಿಟಿ ಕೂಡ ತುಂಬ ಈಸಿ. ಅದ್ರ ಜೊತೆಗೆ ನಿಮಗೆ ಪಾರ್ಕ್ ಅಸಿಸ್ಟ್ ಫೀಚರ್ ಕೊಟ್ಟಿದ್ದಾರೆ. ಸೊ ಅದನ್ನು ಪಾರ್ಕಿಂಗ್ ಮಾಡ್ತಿರ್ಬೇಕಾದ್ರೆ ನಿಮಗೆ ಮುಂದೆ ಇಲ್ಲ ಹಿಂದೆ ಕ್ರೀಪ್ ಫಂಕ್ಷನ್ ಇರೋದ್ರಿಂದ ಅದು ಕೂಡ ಈಸಿ. ಸೊ ಡೇ ಟು ಡೇ ಲಿವಿಂಗ್ ಬೇಸಿಸ್ ಇದ್ದರೆ ಈ ಸ್ಕೂಟರ್ ಹ್ಯಾಂಡ್ಲಿಂಗ್ ಆಗಲಿ ಪರ್ಫಾರ್ಮೆನ್ಸ್ ಆಗಲಿ ಇಟ್ ಈಸ್ ವೆರಿ ಈಸಿ ಟು ಲಿವ್ ವಿತ್. ಅಂದರೆ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಈ ಸ್ಕೂಟರ್ ಯಾವ ಥರ ಪರ್ಫಾರ್ಮೆನ್ಸ್ ಇದನ್ನು ಎಲ್ಲ ಇದೇ ಸ್ಕೂಟರ್ಗೆ ಅದು 100% ನಿಮಗೆ ಇಷ್ಟ ಆಗುತ್ತೆ. ಬೇರೆ ಎಲ್ಲ ಎಲೆಕ್ಟ್ರಿಕ್ ಸ್ಕೂಟರ್ ಥರ ಇಲ್ಲ. ಡೆಫಿನೆಟ್ಲಿ ನಿಮಗೆ 1.1 lakh ಏನಿದೆ ಇದರ ಪ್ರೈಸು ಅದಕ್ಕೆ ಒಳ್ಳೆ ಫೀಚರ್ಸ್ ಸಿಗ್ತಾ ಇದೆ ಅಂತ ನಾನು ಹೇಳ್ಬೋದು. ಇನ್ನು ಕೊನೆಯದಾಗಿ ಇದರ ಬ್ರೇಕ್ ಬಗ್ಗೆ ಮಾತಾಡಬೇಕು ಅಂತಂದರೆ ಟಿ ವಿ ಎಸ್ ಅವರು ತುಂಬ ಚೆನ್ನಾಗಿ ಬ್ರೇಕ್ನ ಕೊಟ್ಟಿದ್ದಾರೆ. ಡಿಸ್ಪೈಟ್ ಡ್ರಮ್ ಇರೋದ್ರಿಂದ ಹಿಂದೆ ನಿಮಗೆ ಒಂದು ಒಳ್ಳೆ ಬ್ರೇಕಿಂಗ್ ಎಬಿಲಿಟಿ ಸ್ಕೂಟ್ರಲ್ಲಿ ಸಿಗುತ್ತೆ. ಈಸಿಯಾಗಿ ಬ್ರೇಕ್ ಮಾಡ್ಬೋದು. ಈ ಸ್ಪೀಡ್ ಏನಿದೆ ಆ ಸ್ಪೀಡ್ಗೆ ತಕ್ಕಂತೆ ಬ್ರೇಕ್ನ ಕೊಟ್ಟಿದ್ದಾರೆ. ಇನ್ನು ಈ ಸ್ಕೂಟರ್ ಪರ್ಫಾರ್ಮೆನ್ಸ್ ಫಿಗರ್ಸ್ ಬಗ್ಗೆ ಒಂದು ಜನಕ್ಕೆ ಕೊಡಬೇಕು ಅಂತಂದರೆ 0 to 40 kilometers ಏನಿದೆ ಸ್ಪೀಡು ಅದು ಇದು 4.2 seconds ಮಾಡುತ್ತೆ. ಇಟ್ಸ್ ಅ ಪ್ರಿಟಿ ಕ್ವಿಕ್ ಸ್ಕೂಟರ್. ನಂಗೆ ನೋಡಕ್ಕೆ ಹೋಯ್ತು ಅಂತಂದರೆ ಇವಾಗ 13 ಇದ್ದೀನಿ ಅಂದ್ಕೊಳ್ಳಿ, ವೆನ್ ಐ ಗನ್ ಇಟ್ ಅಲ್ಲ ಇಮ್ಮಿಡಿಯೇಟ್ ಅಂದರೆ ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಸಿಗುತ್ತೆ ನನಗೆ ಈ ಸ್ಕೂಟರಿಂದ. ಹಾಗೆಯೇ ನೀವು ನೋಡಿರ್ಬೋದು ಎಲೆಕ್ಟ್ರಿಕ್ ಸ್ಕೂಟರ್ಗಳ ರೇಂಜ್ ಇನ್ನೇನು ಕಡಿಮೆ ಆಗ್ತಿದ್ದಂಗೆ ಪರ್ಫಾರ್ಮೆನ್ಸ್ ಸ್ವಲ್ಪ ಡ್ರಾಪ್ ಆಗೋಕ್ಕೆ ಶುರು ಆಗುತ್ತೆ. ಆ ಥರ ಯಾವುದೇ ಒಂದು ಫೀಲಿಂಗು ಈ ಟಿ ವಿ ಎಸ್ ಐ ಕ್ಯೂಬಲ್ಲಿ ನಮಗೆ ಬರಲಿಲ್ಲ. ಪರ್ಫಾರ್ಮೆನ್ಸ್ ಡ್ರಾಪ್ ಆಗೋ ಥರ ಇವಾಗ ನೋಡ್ಬೋದು ನೀವು, ಆಲ್ಮೋಸ್ಟ್ ಕಡಿಮೆ ಇದೆ, ಅರೌಂಡ್ 15% ಬ್ಯಾಟ್ರಿ ಇದೆ. ಬಟ್ ಸ್ಟಿಲ್ ಇದರ ಪರ್ಫಾರ್ಮೆನ್ಸಲ್ಲಿ ಏನೂ ಡ್ರಾಪ್ ಕಾಣಿಸ್ತಿಲ್ಲ. ಅದು ಒಂದು ಪ್ರೀಮಿಯಮ್ ಫೀಲ್ಗೆ ಆ್ಯಡ್ ಆಗುತ್ತೆ ಅಂತ ಹೇಳ್ಬೋದು ಅಲ್ಲ. ಸೊ ಅದ್ರ ಜೊತೆಗೆ ಓವರಾಲ್ ಎಕ್ಸ್ಪೀರಿಯನ್ಸ್ ಏನಿದೆ ಈ ಸ್ಕೂಟರ್ನ ಓಡಿಸೋದು ಭಾಳನೇ ಇಷ್ಟ ಆಗಿದೆ ನನಗೆ. ವಿ ಆರ್ ಹೆಡಿಂಗ್ ಇನ್ ದ ರೈಟ್ ಡೈರೆಕ್ಷನ್ ಅಂತ ಹೇಳ್ಬೋದು. ಎಸ್, ಇನ್ನು ತುಂಬ ಇಂಪ್ರೂವ್ಮೆಂಟ್ಸ್ ಆಗೋದಿದೆ. ಟಿ ವಿ ಎಸ್ ಅವ್ರು 100% ಮಾಡ್ತಾರೆ ಅವರ ಈ ಎಲೆಕ್ಟ್ರಿಕ್ ಸ್ಕೂಟರ್ ಪೋರ್ಟ್ಫೋಲಿಯೋಗೆ. ಬಟ್ ಅಟ್ ಪ್ರೆಸೆಂಟ್ ದ ಐ ಕ್ಯೂಬ್ ಎಲೆಕ್ಟ್ರಿಕ್ ಸ್ಕೂಟರ್ ಏನಿದೆ ಅದು ಒಂದು ಬಹಳ ಒಳ್ಳೆ ಆಫರಿಂಗ್ ಅಂತ ಹೇಳ್ಬೋದು. ಸೊ ಇನ್ನು ಈ ಸ್ಕೂಟರ್ನ ಮೇನ್ ಡೀಟೇಲ್ ಅದು ಪ್ರೈಸ್ ಬಗ್ಗೆ ಮಾತಾಡೋಣ. ಫೇಮ್ ಟು ಸಬ್ಸಿಡಿ ಮತ್ತು ಸ್ಕೀಮ್ಸ್ ಎಲ್ಲ ಆಗಿರೋದ್ರಿಂದ ಈ ಸ್ಕೂಟರ್ನ ಆನ್ ರೋಡ್ ಪ್ರೈಸ್ ಇವಾಗ 1.1 lakh ಆನ್ ರೋಡ್ ಬ್ಯಾಂಗ್ಳೂರ್ ಇದೆ. ಮತ್ತು ಈ ಸ್ಕೂಟರ್ ಜೊತೆ ಟಿ ವಿ ಎಸ್ ಅವರು ನಿಮಗೆ 3 year ವಾರಂಟಿ ಆರ್ 50,000 kilometers ವಿಚ್ ಅವರ್ ಇಸ್ ಅಲ್ಲಿ ಅದು ಒಂದು ಸ್ಟ್ಯಾಂಡರ್ಡ್ ವಾರಂಟಿ ಕೊಡ್ತಾ ಇದ್ದಾರೆ. ಅದ್ರ ಜೊತೆ 1 year ಆಫ್ ರೋಡ್ ಸೈಡ್ ಅಸಿಸ್ಟೆನ್ಸ್ ಕೂಡ ಟಿ ವಿ ಎಸ್ ಅವರು ಕೊಡ್ತಾ ಇದ್ದಾರೆ. ಮತ್ತು ನಿಮಗೆ 1 year ಫ್ರೀ ಸಬ್ಸ್ಕ್ರಿಪ್ಷನ್ ಆಫ್ ಅಡ್ವಾನ್ಸ್ಡ್ ಸ್ಮಾರ್ಟ್ಎಕ್ಸ್ ಕನೆಕ್ಟ್ ಕೂಡ ಟಿ ವಿ ಎಸ್ ಅವರು ಇದ್ರ ಜೊತೆ ನೀಡ್ತಾ ಇದ್ದಾರೆ. ಪ್ಲಸ್ ನಿಮಗೆ ಇದ್ರ ಜೊತೆ ಒಂದು ಫಾಸ್ಟ್ ಎ ಸಿ ಚಾರ್ಜರ್ ಟಿ ವಿ ಎಸ್ ಅವ್ರು ಏನು ಕೊಡ್ತಾ ಇದ್ದಾರೆ ಅದನ್ನು ನೀವು ತೊಗೊಳ್ಬೇಕು ಅಂದರೆ ಈ ಸ್ಕೂಟರ್ ಜೊತೆ 10,000 rupees ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಟಿ ವಿ ಎಸ್ ಅವರು. ಬಟ್ ಇನ್ಸ್ಟಾಲೇಷನ್ ಎಲ್ಲ ಫ್ರೀ ಆಫ್ ಚಾರ್ಜ್, ನಿಮ್ಮ ಮನೆಗೆ ಬಂದು ಫ್ರೀ ಆಫ್ ಚಾರ್ಜ್ ಮಾಡಿಕೊಡ್ತಾರೆ. ಓ, ಸೊ ಇವಾಗ ನೀವು ನೋಡಿದ್ರಿ ನಮ್ಮ ಟಿ ವಿ ಎಸ್ ಐ ಕ್ಯೂಬ್ ಎಲೆಕ್ಟ್ರಿಕ್ ಸ್ಕೂಟರ್ನ ರಿವ್ಯೂ. ನಮ್ಮ ಪ್ರಕಾರ ಇದು ಒಂದು ವ್ಯಾಲ್ಯೂ ಫಾರ್ ಮನಿ ಎಲೆಕ್ಟ್ರಿಕ್ ಸ್ಕೂಟರ್ ಮತ್ತು ಮಾಡರ್ನ್ ಫೀಚರ್ಸ್ನ ಹೊಂದಿದೆ. ಹಾಗೆ ನಿಮ್ಮ ನೆಕ್ಸ್ಟ್ ಸ್ಕೂಟರ್ ಪರ್ಚೇಸ್ ಆಪ್ಷನ್ ಏನಿರುತ್ತೆ ಅದಕ್ಕೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಈ ರಿವ್ಯೂ ನೋಡಾದಮೇಲೆ ಈ ಸ್ಕೂಟರ್ ಬಗ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕನ್ನಡ ಡ್ರೆಸ್ ಪಾಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋನ ಸಿಗೋಣ. ನಮಸ್ಕಾರ.